ಕಾರ್ಟೂನ್ನ ನೋಡೋದು, ಕಾರ್ಟೂನ್ನ ಬರೆಯೋದು ಅಂದರೆ ಎಲ್ರಿಗೂ ಇಷ್ಟ, ಎಲ್ಲರ ಗಮನ ಸೆಳೆಯುತ್ತೆ. ಹಾಗೆ ಪ್ರತಿಯೊಂದು ಕಾರ್ಟೂನ್ ಸಹ ಹೇಳುವಂತಹ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಗಣನೀಯವಾಗಿರುತ್ತೆ, ಸುಮ್ಮನೆ ನೋಡಿ ಬಿಟ್ಟಾಕಾಗಲ್ಲ. ನಿಮಗೆ ಗೊತ್ತಾ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಟೂನಿಸ್ ಬ್ಯಾಂಗ್ಳೂರು ಏನಿದೆ ಅದು ತನ್ನ 10th ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿಕೊಳ್ತು. ಅದರ ಅಂಗವಾಗಿ ಮಾಯಾ ಕಾಮತ್ ಮೆಮೋರಿಯಲ್ ಅವರ್ಸ್ ಎಕ್ಸಿಬಿಷನ್, ಬರೀ ಎಕ್ಸಿಬಿಷನ್ ಅಲ್ಲ, ಕಾರ್ಟೂನ್ ಎಕ್ಸಿಬಿಷನ್ನ ಮಿಡ್ಫೋರ್ಡ್ ಹೌಸ್ ಮಿಡ್ಫೋರ್ಡ್ ಗಾರ್ಡನ್ MG ರೋಡ್ನಲ್ಲಿ ಹಮ್ಮಿಕೊಂಡಿತ್ತು. ಅದರ ಜಲಕ್ ನಿಮಗಾಗಿ. ಹಾಗಿದ್ರೆ ಬನ್ನಿ ಆ ಕಾರ್ಟೂನ್ಗಳು ಏನೆಲ್ಲ ಹೇಳ್ತಾವೆ ಕೇಳ್ಕೊಂಬರೋಣ. ಫೇಮಸ್ ಕಾರ್ಟೂನಿಸ್ಟ್ಗಳಾದಂತಹ ಸೈಮಲ್ ದಾಸ್, ಸತೀಶ್ ಆಚಾರ್ಯ, ಪ್ರಶಾಂತ್ ಕುಲಕರ್ಣಿ ಹಾಗೂ ಇನ್ನಿತರ ಆರ್ಟಿಸ್ಟ್ಗಳ ಕಾರ್ಟೂನ್ ಪಿಕ್ಚರ್ಗಳನ್ನ ನೀವಿಲ್ಲಿ ಕಾಣಬಹುದು. ಮಾಯಾ ಕಾಮತ್ ಮೆಮೋರಿಯಲ್ ಅವಾರ್ಡ್ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡ್ಕೊಂಡಂತಹ ಕಾರ್ಟೂನ್ ಪಿಕ್ಚರ್ನ ನೀವು ನೋಡ್ತಾ ಇದ್ದೀರಾ. ಸೈಮಲ್ ದಾಸ್ ಇವರು ಹಿಂದೂಸ್ತಾನ್ ಟೈಮ್ಸ್ ಅಲ್ಲಿ ಸಾಕಷ್ಟು ರಾಜಕೀಯ ಅಂಕುಡೊಂಕುಗಳ ಬಗ್ಗೆ ಕಾರ್ಟೂನ್ ಅನ್ನ ಚಿತ್ರಿಸಿ ಕೊಟ್ಟಿದ್ದಾರೆ. ಈಗಲೂ ಕೂಡ ಅವರು ಕೊಟ್ಟಿರುವಂತ ಒಂದು ಕಾರ್ಟೂನ್ ನೀವು ಇಲ್ಲಿ ನೋಡಬಹುದು. ಸೆಕೆಂಡ್ ಪ್ರೈಸ್ ನ ಇದು ಪಡ್ಕೊಂಡಿದೆ. ಈ ಚಿತ್ರದಲ್ಲಿ ಬಿಹಾರದ ಮುಖ್ಯಮಂತ್ರಿ ಆದಂತಹ ನಿತೀಶ್ ಕುಮಾರ್ ಅವರು ಲಾಲೂ ಪ್ರಸಾದ್ ಯಾದವ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಮ್ಮ ಕನ್ನಡದವರೇ ಆದಂತಹ ಸತೀಶ್ ಆಚಾರ್ಯ ಕುಂದಾಪುರದವರಾಗಿದ್ದು ಅವರು ರಚಿಸಿರುವಂತಹ ವ್ಯಂಗ್ಯ ಚಿತ್ರ 3ನೇ ಬಹುಮಾನ ಪಡ್ಕೊಂಡಿದೆ. ಇದರಲ್ಲಿ ನೀವು ಕಾಣಬಹುದು ಒಬಾಮಾ ಅವರು ಸಾಕಷ್ಟು ಸೆಕ್ಯೂರಿಟಿನ ಪಡ್ಕೊಂಡು ಮುಂಬೈ ಕಿಡ್ ಜೊತೆ ದಿವಾಲಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ. ಸಖತ್ ಫನ್ನಿ ಅಂತ ಅನ್ಸುತ್ತೆ. ವ್ಯಂಗ್ಯದ ಮೊನಚಿನಿಂದಲೇ ಜೋಕ್ ಕತ್ತರಿಸುವ ಸಂಪ್ರದಾಯವಿರುವ ಸಂಸ್ಥೆ ತನ್ನ ಹಲವು ಹೊಸ ಮಾರ್ಗಗಳಿಂದ ಭಾರತದ ಎಲ್ಲ ಮೂಲೆಗಳಿಂದ ಕಾರ್ಟೂನಿಸ್ಟ್ಗಳನ್ನು ಸೆಳೆಯುತ್ತಿದೆ. ಬೆಂಗಳೂರಿನಲ್ಲಿ ಸ್ಥಾಪಿತ ಸಂಸ್ಥೆ ಭಾರತದಲ್ಲಿಯೇ ಪ್ರಥಮವಾದ ವ್ಯಂಗ್ಯ ಚಿತ್ರ ಗ್ಯಾಲರಿ ಮತ್ತು ಮಾಯಾ ಕಾಮತ್ ರಾಷ್ಟ್ರೀಯ ವ್ಯಂಗ್ಯಚಿತ್ರ ಸ್ಪರ್ಧೆ ಏರ್ಪಡಿಸಿ ಇತಿಹಾಸ ಸೃಷ್ಟಿಸಿದ್ದೂ ಹೌದು. ದೇಶದ ಅನೇಕ ಖ್ಯಾತ ವ್ಯಂಗ್ಯಚಿತ್ರಕಾರರು ಇಲ್ಲಿ ತಮ್ಮ ವ್ಯಂಗ್ಯಚಿತ್ರಗಳನ್ನು ಪ್ರದರ್ಶಿಸುತ್ತಿರುವುದು ರಾಜ್ಯದ ಅನೇಕ ಹಿರಿಯ ಕಿರಿಯ ವ್ಯಂಗ್ಯಚಿತ್ರಕಾರರು ಮಿಂಚಿರುವುದು ವಿಶೇಷ. ವ್ಯಂಗ್ಯಚಿತ್ರ ಗ್ಯಾಲರಿಯು ಈಗಾಗಲೇ ಲಿಮ್ಕಾ ದಾಖಲೆಯಲ್ಲಿ ಸೇರ್ಪಡೆಯಾಗಿದ್ದು ಗಿನ್ನಿಸ್ಗೆ ಸೇರುವತ್ತ ಸಾಗಿದೆ. ಸುಜಿತ್ ಕುಮಾರ್ ನ್ಯೂ ಡೆಲ್ಲಿ ಇವರಿಗೆ ಒಂದು ಸ್ಪೆಷಲ್ ಅಪ್ರಿಷಿಯೇಷನ್ ಜ್ಯೂರಿ ಪ್ರೈಸ್ ಸಿಕ್ಕಿದೆ. ಸಾಮಾನ್ಯವಾಗಿ ನ್ಯೂಸ್ ಚಾನಲ್ 24/7 ಅಂತ ಹೇಳಿದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ನ್ಯೂಸ್ನ ಕೇಳಕ್ಕೆ ಇಷ್ಟಪಡ್ತೀವಿ, ಬಟ್ ಇಲ್ಲಿ ಒಂದೇ ಸಮ ಸೇಮ್ ನ್ಯೂಸ್ ಕೇಳಿ 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 ಇವನ್ ನ್ಯೂಸ್ ರೀಡರು ಕೂಡ ತಲೆ ಸಿಕ್ಕಾಬಟ್ಟೆ ಚಿಟ್ ಹಿಡಿದುಬಿಟ್ಟಿದೆ. ದಟ್ ಈಸ್ 2G ಸ್ಪೆಕ್ಟ್ರಮ್ ಹಗರಣ. ನಿತ್ಯಾನಂದ ಯಾವಾಗಲೂ ಆನಂದವಾಗೇ ಇರ್ತಾನೆ, ಇವನ್ ಪೊಲೀಸ್ ಅವ್ರ ಕೈಲಿ ಸಿಕ್ಕಾಕೊಂಡ್ರು ಕೂಡ. ನೀವಿಲ್ಲಿ ಗಮನಿಸ್ಬೋದು ಇನಿ ಸ್ವಾಮಿ ನ್ಯೂಸ್ ಚಾನಲ್ ಅವರು ಒಂದು ಬೈಟ್ ಕೊಟ್ಟು ಬರ್ತೀನಿ ಅಂತ ಹೆಂಗೆ ಎಳ್ದಾಡ್ತಾ ಇದ್ದಾರೆ. ಇವ್ರಿಗೆಲ್ಲ ಪಬ್ಲಿಸಿಟಿ ಅಂದರೆ ಅದೇನು ಖುಷಿನೋ. ಗಜಾನಂದ್ ಗೊಂಗ್ಡಿ ಅಕೋಲ ಮಹಾರಾಷ್ಟ್ರ ಇವ್ರಿಗೂ ಸಹ ಸ್ಪೆಷಲ್ ಜೋಡಿ ಅಪ್ರಿಸಿಯೇಷನ್ ಪ್ರೈಸ್ ಸಿಕ್ಕಿದೆ. ಇಲ್ಲಿ ನೀವು ನೋಡ್ತಿರೋ ಹಾಗೆ ಒಬಾಮಾ ಅವ್ರಿಗೆ ನಮ್ಮ ಮಹಾತ್ಮ ಗಾಂಧಿ ಮೇಲೆ ಭಕ್ತಿ, ಹಾಗೆ ನಮ್ಮವರಾದಂತಹ ಮನಮೋಹನ್ ಸಿಂಗ್ ಅವ್ರಿಗೆ ಸೋನಿಯಾ ಗಾಂಧಿ. ವ್ಯಂಗ್ಯ ಅನ್ಸುತ್ತಲ್ವಾ? ಒಂದಿಲ್ಲದೆ ಎರಡಿಲ್ಲ, ಬಿಂದುವಿಲ್ಲದೆ ಗೆರೆ ಇಲ್ಲ, ಗೆರೆ ಇಲ್ಲದೆ ಚಿತ್ರವಿಲ್ಲ, ವ್ಯಂಗ್ಯ ಚಿತ್ರವಿಲ್ಲದೆ ಯಾವುದೇ ದಿನಪತ್ರಿಕೆ ಪರಿಪೂರ್ಣವಾಗುವುದಿಲ್ಲ. ಪತ್ರಿಕೆಗಳ ಮೂಲೆಯಲ್ಲಿ ಪ್ರಕಟವಾದರೂ ಕೂಡ ವ್ಯಂಗ್ಯ ಚಿತ್ರಗಳಿಗಾಗಿಯೇ ಪತ್ರಿಕೆಗಳನ್ನು ಓದುವವರ ಸಂಖ್ಯೆಗೇನೂ ಕಮ್ಮಿ ಇಲ್ಲ. ಪತ್ರಿಕೆಯ ಸಂಪಾದಕೀಯ ಲೇಖನಗಳಿಗಿಂತಲೂ ಹೆಚ್ಚು ಪ್ರಭಾವಶಾಲಿಯಾಗಿ ಬೆಳೆದ ವ್ಯಂಗ್ಯ ಚಿತ್ರಗಳು ಸರ್ವಾಧಿಕಾರಿಗಳನ್ನು ಆಡಳಿತ ಚುಕ್ಕಾಣಿ ಹಿಡಿದವರನ್ನು ನಡುಗಿಸಿವೆ. ವ್ಯಂಗ್ಯ ಚಿತ್ರಗಳು ಸಮಾಜದ ಆಗು ಹೋಗುಗಳಿಗೆ ಕನ್ನಡಿ ಹಿಡಿಯುತ್ತವೆ. ಅವುಗಳ ಉದ್ದೇಶ ಬರೀ ಹಾಸ್ಯವಷ್ಟೇ ಅಲ್ಲ, ಶಿಕ್ಷಣವೂ ಆಗಿದೆ. ಜನರನ್ನ ನಗಿಸುತ್ತಲೇ ಅವರ ತಪ್ಪುಗಳನ್ನು ವ್ಯಂಗ್ಯ ಚಿತ್ರಗಳು ಎತ್ತಿ ತೋರಿಸುತ್ತವೆ. ಈ ಮೂಲಕ ಸಮಾಜವನ್ನು ನಿಧಾನವಾಗಿ ಪರಿವರ್ತಿಸಲು ಅವು ಸಹಕಾರಿಯಾಗಿವೆ. ಅಲ್ಲದೆ ಸಾರ್ವಜನಿಕ ಅಭಿಪ್ರಾಯ ರೂಪಿಸಲು ನೆರವಾಗುತ್ತವೆ.